ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ವಿರೋಧಿಯಾದ ಸೈತಾನನ ಮೇಲಿನ ಅಧಿಕಾರ ರೇ ಪ್ರಿನ್ಸ್ ಪುಟ ಫೋರ್ ಫೈವ್ ಸೆವೆನ್ ಸೆವೆನ್ ಪುಟದ ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ಅಪೋಸ್ತರಲ್ಲಿ ಹಲವರು ಕೆರೆಯಲ್ಲಿನ ಮೀನುಗಾರರಾಗಿದ್ದರು ತನ್ನ ವಿಶ್ರಾಂತಿ ಹಾಗೂ ಪ್ರಶಾಂತತೆಗಾಗಿ ಒಡೆಯನು ಅವರೊಡನೆ ದೋಣಿಯಲ್ಲಿ ಕೆರೆಯೊಳಗೆ ಹೋಗುತ್ತಿದ್ದುದು ಸ್ಪಷ್ಟವಾಗಿತ್ತು ಯಾಕೆಂದರೆ ಆತನು ದಡದಲ್ಲಿರುವಾಗ ತನ್ನ ಕಾರ್ಯಭಾರದಲ್ಲಿ ಅಂದರೆ ಜನರಿಗೆ ಉಪದೇಶ ಮಾಡುವುದು ರೋಗಿಗಳಿಗೆ ಗುಣಪಡಿಸುವುದು ಮುಂತಾದವುಗಳಲ್ಲಿ ಸತತವಾಗಿ ನಿರತನಾಗಿರುತ್ತಿದ್ದನು ಈ ದಿನದ ಪಾಠವು ತನ್ನ ಕ್ರಿಯಾ ಚಟುವಟಿಕೆಗಳಿಂದ ದೂರವಾಗಿ ತೆರಳುವಂಥ ಒಂದು ವಿವರವನ್ನು ಒಳಗೊಂಡಿರುವುದು ಆತನು ಆಯಾಸಗೊಂಡವನಾಗಿ ಮೀನು ಹಿಡಿಯುವ ಸಣ್ಣ ಹಡಗಿನ ಹಿಂಭಾಗದಲ್ಲಿ ಒರಗಿಕೊಂಡು ನಿದ್ರಿಸುತ್ತಿದ್ದನು ಆ ಕೆರೆಯಲ್ಲಿ ಆಗಾಗ್ಗೆ ಸಂಭವಿಸುವಂತೆ ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬಿರುಗಾಳಿಯು ಎದ್ದಿತು ಬಲವಾದ ತೆರೆಗಳು ದೋಣಿಯನ್ನು ಉಣಗಿಸುವ ಹಾಗಿತ್ತು ಆ ತೆರೆಗಳು ಎಷ್ಟು ಘೋರವಾಗಿದ್ದವೆಂದರೆ ಅನುಭವಿಗಳಾಗಿದ್ದ ಅಪೋಸ್ತಲರು ಭೀತಿಗೊಳಗಾಗಿದ್ದರು ಆ ವಿವರವು ಸಂಕ್ಷೇಪವಾಗಿ ನಮಗೆ ಹೇಳುವುದೆಂದರೆ ಆ ಶಿಷ್ಯರು ಒಡೆಯನನ್ನು ಎಬ್ಬಿಸಿ ಸ್ವಾಮಿ ಕಾಪಾಡೋ ಸಾಯುತ್ತೇವೆ ಎಂದರು ಆತನು ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಆಗ ಎಲ್ಲ ಶಾಂತವಾಯಿತು ಮತ್ತು ಆತನು ಅಪೋಸ್ತಲರನ್ನು ಗದರಿಸಿ ಹೀಗಂದನು ಅಲ್ಪವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಅಂದಿನಿಂದ ಈ ಮಾತುಗಳನ್ನು ಓದಿದ ಹಲವರು ಇದರಿಂದ ಬಹುವಾಗಿ ಸಂತೈಸಿಕೊಂಡವರಾಗಿ ಪ್ರಯೋಜನ ಹೊಂದಿರುವರು ಅದು ಅವರು ಸಮುದ್ರದ ಅಪಾಯಗಳಲ್ಲಿ ಸಿಕ್ಕಿಕೊಂಡಿರುವುದರ ದೆಸೆಯಿಂದಲ್ಲ ಆದರೆ ಎಲ್ಲರೂ ಜೀವನದ ಬಿರುಗಾಳಿಗಳಿಗೆ ತುತ್ತಾಗಿರುವುದರ ದೆಸೆಯಿಂದ ಜೀವನದಲ್ಲಿ ಏಳುವ ಬಲವಾದ ಬಿರುಗಾಳಿ ತೆರೆಗಳು ನಮ್ಮನ್ನು ನಾಶ ಮಾಡುವ ಬೆದರಿಕೆಯನ್ನೊಡ್ಡುತ್ತಿರುವುದು ಅಕ್ಷರಶಃ ನಿಜವಾದ ತೆರೆಗಳಿಂದ ಬಿಡಿಸಿದ್ದರಲ್ಲಿ ತೋರಿಬಂದ ಮಹಾಶಕ್ತಿಯು ನಮ್ಮಲ್ಲಿ ಉಂಟು ಮಾಡುವ ಭರವಸೆವೇನೆಂದರೆ ಆ ಮಹಾಶಕ್ತಿಯುಳ್ಳಾತನು ನಮ್ಮ ಪ್ರತಿಯೊಂದು ಕಷ್ಟಗಳಿಂದ ನಮ್ಮನ್ನು ಬಿಡಿಸುವನೆಂಬುವುದು ಅಪೋಸ್ತ್ರರಿದ್ದ ನಂಬಿಕೆಯ ಕೊರತೆಗಾಗಿ ಮಾಡಿದ ಗದರಿಸುವಿಕೆಯು ಕರ್ತನ ಜನರಲ್ಲಿ ಅನೇಕ ಹೃದಯಗಳಿಗೆ ನಾಟಿದ್ದು ಅದು ಅವರನ್ನು ಗದರಿಸಿ ಪ್ರೋತ್ಸಾಹ ನೀಡಿ ಅವರುಗಳು ತಮ್ಮ ಸರ್ವಶಕ್ತನ ಮಿತ್ರನು ನಮ್ಮ ಪರಿಪಾಲನೆಗಾಗಿ ಮುಂದಾಗಿ ಮಾಡಿರುವ ಏರ್ಪಾಡುಗಳಲ್ಲಿ ಹೆಚ್ಚು ನಂಬಿಗಸ್ಥರಾಗಿರುವಂತೆ ಮಾಡಿ ನಾವು ಅಧಿಕವಾದ ಧೈರ್ಯವುಳ್ಳವರು ಅಧಿಕವಾದ ಭರವಸೆ ಆಗಿರುವಂತೆ ಮಾಡಿರುವುದು ಈತನು ಎಂಥವನಾಗಿರಬಹುದು ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಅಪಸ್ತಲರು ಬಹು ಆಶ್ಚರ್ಯಪಟ್ಟಿರಬಹುದು ಅವರು ತಮ್ಮ ಎಲ್ಲ ಪರಿಶೋಧನೆಗಳ ಸಂಕಷ್ಟಗಳ ಮತ್ತು ಹಿತಾಸಕ್ತಿಗಳ ವಿಷಯದಲ್ಲಿ ಆತನ ಮೇಲೆ ಬಿಡಲು ಸಿದ್ಧರಾಗುವ ಪಾಠವನ್ನು ಅಲ್ಲಿಯವರೆಗೂ ಕಲಿ ಕಲಿತಿರಲಿಲ್ಲ ಇದರಂತೆಯೇ ನಾವು ಯೇಸುವಿನ ಮೆಸ್ಸಿಯನ ಪದವಿಯ ಬಗ್ಗೆ ಮತ್ತು ಆತನ ಪುನರುತ್ಥಾನದಲ್ಲಿ ಆತನಿಗೆ ಪರಲೋಕ ಮತ್ತು ಭೂಲೋಕಗಳಲ್ಲಿ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿರುವ ವಿಷಯವಾಗಿ ಇದೇ ಪಾಠವನ್ನು ಕಲಿಯುವವರೆಗೂ ನಾವು ಆತನಲ್ಲಿ ಪೂರ್ಣವಾಗಿ ಬಿಟ್ಟು ನಂಬಿಕೆಯ ಮೂಲಕವಾಗಿ ಆತನ ಪ್ರೀತಿಪೂರ್ಣವಾದ ಪರಿಪಾಲನೆಯಲ್ಲಿ ವಿಶ್ರಮಿಸಲು ಸಾಧ್ಯವಾಗಲಾರದು ಒಬ್ಬ ಆತ್ಮಿಕ ಜೀವಿ ಜೀವಿಯಾಗಿ ಸೈತಾನನು ಅದೃಶ್ಯನೂ ಬಲಶಾಲಿಯೂ ಆಗಿರುವನೆಂದು ಮತ್ತು ದೇವರು ಕೆಲವು ನಿರ್ಬಂಧಿತವಾದ ನಿಯಮಗಳ ಪರಿಮಿತಿಗಳೊಳಗೆ ಮಾನವ ಜೀವಿತಗಳ ಹಾಗು ಹೋಗುಗಳಲ್ಲಿ ಕೆಲವು ಮಟ್ಟಿನ ಅಧಿಕಾರವನ್ನು ಹೊಂದಿರುವನೆಂಬುವುದನ್ನು ಅಪೋಸ್ತಲರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿದೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಎಂದು ಅಪೋಸ್ತಲನಾದ ಪೌಲನು ಹೀಗೆ ಅವನನ್ನು ಹೆಸರಿಸಿದ್ದಾನೆ ಪ್ರವಾದಿಯಾದ ಯೋಬನ ಸಂಗತಿಯನ್ನು ಮತ್ತು ದೇವರು ಆತನ ನಂಬಿಕೆಯ ವಿಷಯವಾಗಿ ಪರಿಶೋಧನೆಯನ್ನು ಬರಮಾಡಿ ಆತನ ಜೀವನದ ಸಂಗತಿಗಳಲ್ಲಿ ವಿರೋಧಿಯಾದ ಸೈತಾನನಿಗೆ ವಿಶೇಷ ಅಧಿಕಾರ ಉಳ್ಳವನಾಗಿರುವಂತೆ ಮಾಡಿದ್ದನೆಂಬುವುದನ್ನು ನಾವು ಸ್ಮರಿಸುವವರಾಗಿದ್ದೇವೆ ಬಲವಾದ ಸುಳಿಗಾಳಿ ಬರಮಾಡುವುದರ ಮೂಲಕವಾಗಿ ಆ ಅಧಿಕಾರವು ಪ್ರಯೋಗಿಸಲ್ಪಟ್ಟು ಅದು ಯೋಬನ ಮಕ್ಕಳು ಕೂಡಿದ್ದ ಮನೆಯನ್ನು ನಾಶ ಮಾಡಿತೆಂಬುವುದನ್ನು ನಾವು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ